Hi everyone, welcome back to my YouTube channel. Ella CET vidyarthigalige channel ge swagata. Latest update bandide telisikodtene, adu good news agirutte adanu kuda telisikodtene. Channel ge subscribe alli subscribe age video ishtadare like na madi. Idaritte daily updates galu kuda bartogtade. Nantara vishayakke barododre modalu good news bage bartene. Shekada 25% bandibittu computer science engineering CS branch ge nimge seat annu increase madidare. Engineering ಅಲ್ಲಿ ಬಹು ಬೇಡಿಕೆ ಕೋರ್ಸ್ ಆಗಿರುವ ಕಂಪ್ಯೂಟರ್ ಸೈನ್ಸ್ ಸಿಎಸ್ಸಿ ಸೀಟ್ಗಳ ಸಂಖ್ಯೆ ಈ ಬಾರಿ ಶೇಕಡ 25% ಏರಿಕೆಯಾಗಿದೆ. ಇದು ಮೊದಲ ಗುಡ್ ನ್ಯೂಸ್. ಎರಡನೇ ನ್ಯೂಸ್ ಬರೋದಾದರೆ ಈ ವರ್ಷ ಸರ್ಕಾರಿ ಕೋಟಾದಲ್ಲಿ 57,855 ಬಿ ಎ ಸೀಟ್ಗಳಿದ್ದಾವೆ ಸರ್ಕಾರಿ ಕೋಟಾದಲ್ಲಿ. ಅದು ಎಲ್ಲ ಫಿಲ್ ಆಗೋದಿಲ್ಲ, ನಿಮಗೆ ಆರಾಮಾಗಿ ಸೀಟ್ ಕೂಡ ಸಿಗುತ್ತೆ. 58,913 ಆರ್ಕಿಟೆಕ್ಟರ್ ಸೀಟ್ಗಳು ಲಭ್ಯ ಇದ್ದಾವೆ ಅಂತ ಹೇಳಿ ತಿಳಿಸಿದ್ದಾರೆ. ಕೆ ಎ ಈ ವರ್ಷದ ಸಾಲಿನ ರ್ಯಾಂಕಿಂಗ್ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಲಭ್ಯ ಇರುವ ಸರ್ಕಾರಿ ಕೋಟಾ ಸೀಟ್ಗಳ ಪಟ್ಟಿಯನ್ನು ಪ್ರಕಟಣೆ ಮಾಡಿದೆ. ಈ ವರ್ಷ ಇಂಜಿನಿಯರಿಂಗಲ್ಲಿ 57,855 ಮತ್ತು ಆರ್ಕಿಟೆಕ್ಚರ್ನಲ್ಲಿ 58,913 ಸೂಪರ್ ನೆಮರಿ ಕೂಡ ಸೇರಿ ಉಳಿದ ಸೀಟ್ಗಳು ಕೂಡ ಲಭ್ಯವಾಗಿದ್ದಾವೆ. ಇದು ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಖಾಸಗಿ ಕಾಲೇಜುಗಳು ಮತ್ತು ಖಾಸಗಿ ಹಾಗೂ ಡೀಮ್ಸ್ ವಿವಿಗಳಲ್ಲಿ ಲಭ್ಯ ಇರುವ ಸರ್ಕಾರಿ ಸೀಟ್ಗಳ ಸಂಖ್ಯೆ ಆಗಿದ್ದು ಕಳೆದ ವರ್ಷ ಹೋಲಿಸಿದರೆ ಈ ವರ್ಷ ಇಂಜಿನಿಯರಿಂಗಲ್ಲಿ ಒಟ್ಟಾರೆ 908 ಸೀಟ್ಗಳು ಕೂಡ ಹೆಚ್ಚಾಗಿದ್ದಾವೆ. ಆರ್ಕಿಟೆಕ್ಚರಲ್ಲಿ 1784, ಕಳೆದ ವರ್ಷ 53,522 ಸೀಟ್ಗಳಿತ್ತು. ಇಷ್ಟು ಏರಿಕೆ ಆಗಿದ್ದಾರೆ. ಈ ಬಾರಿ ರಾಜ್ಯದ ಎಲ್ಲ ಮಾದರಿ ಇಂಜಿನಿಯರಿಂಗ್ ಕಾಲೇಜುಗಳು ಸರ್ಕಾರಿ ಆಡಳಿತ ಮಂಡಳಿ ಕೋಟಾ ಸೇರಿ ಒಟ್ಟಾರೆ 111,882 ಸೀಟುಗಳು ಕೂಡ ಲಭ್ಯವಾಗಿದ್ದಾವೆ. ಕಳೆದ ವರ್ಷಕ್ಕಿಂತ 3,000ಕ್ಕಿಂತ ಹೆಚ್ಚು ಸೀಟುಗಳು ಏರಿಕೆ ಆಗಿದ್ದಾವೆ. ಅದೇ ರೀತಿ ಆರ್ಕಿಟೆಕ್ಚರ್ಗೆ ಕೂಡ ಎಲ್ಲ ಕೋಟಗಳು ಸೇರಿ ಒಟ್ಟು 114,210 ಸೀಟುಗಳು ಲಭ್ಯ ಇದ್ದಾವೆ. ಕಳೆದ ವರ್ಷಕ್ಕಿಂತ 4,000 ಸೀಟುಗಳು ಹೆಚ್ಚಳ ಆಗಿದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಇದು ಇವತ್ತಿನ